ನಾನು ಕೇಳಿದ ಪ್ರಶ್ನೆಗೆ ಜೋಶಿ ಉತ್ತರ ಕೊಟ್ಟಿಲ್ಲ ಅಭಿವೃದ್ಧಿ ಮಾಡಿದ್ರೆ ಮನೆಯಲ್ಲೇ ಇದ್ದು ಓಟ್ ಕೇಳಲಿ ಜಾಹೀರಾತು ಯಾಕೆ ಬೇಕು ಧಾರವಾಡದಲ್ಲಿ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಹೇಳಿಕೆ ಧಾರವಾಡದಲ್ಲಿ ಧಾರವಾಡದಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಸಂತೋಷ್ ಲಾಡ್ ಕೇಂದ್ರದ ಬಗ್ಗೆ ಟೀಕಾ ಪ್ರಹಾರವನ್ನೇ ಮಾಡಿದ್ರು ಜೊತೆಗೆ ಜೋಶಿ ಅವರಿಗೆ ನೇರವಾಗಿ ತಮ್ಮ ಪ್ರಶ್ನೆಗೆ ಉತ್ತರಿಸುವಂತೆ ಹೇಳಿದ್ರು ಕೇಂದ್ರವು ಸುಳ್ಳು ಲೆಕ್ಕ ನೀಡುತ್ತಿದೆ ಅವರು ಅಷ್ಟೆಲ್ಲ ಕೆಲಸ ಮಾಡಿದ್ದಾರೆ ಅವರಿಗೆ ಪ್ರಚಾರ ಯಾಕೆ ಪತ್ರಿಕೆಗಳಲ್ಲಿ ಟಿವಿಗಳಲ್ಲಿ ಸುಳ್ಳು ಜಾಹೀರಾತು ನೀಡುವ ಅವಶ್ಯಕತೆ ಏನು ಎಂಬುದಾಗಿ ಪ್ರಶ್ನೆ ಮಾಡಿದ್ರು ಅದೇ ಮತ್ತೆ ಜೋಶಿಯವರು ಪ್ರಧಾನಮಂತ್ರಿ ಅವರು ಏನು ಮಾಡಿದ್ರು ಅಂತ ಗೊತ್ತಿದ್ರೆ ಇಷ್ಟ ಪಬ್ಲಿಸಿಟಿ ತಗೋಬೇಕು ಟಿವಿ ಆಫ್ ಟಿವಿ ಆಫ್ ಮಾಡಿ ಒಂದೇ ಸರಿ ಒಂದ್ ದಿವಸ ಈ ದೇಶಕ್ಕೆ ಮಾತಾಡ್ಬಿಟ್ರಾಯ್ತಲ್ಲ ದಿನ ಬೆಳಗ್ಗೆ ಇಷ್ಟ ಟಿವಿ ಪ್ರಚಾರ ತಗೋಬೇಕು ಇದೇ ಚಾಲೆಂಜ್ ಇದೆ ನಮಗೆ ಏನೋ ಪ್ರಹ್ಲಾದ್ ಜೋಶಿ ಅವರು ಇನ್ನು ಹೇಳ್ತಾ ಇದ್ದಾರೆ ಚರ್ಚೆಗೂ ಬರಲಿಲ್ಲ ಕೇಳಿದ ಪ್ರಶ್ನೆಗೆ ಉತ್ತರನೂ ಕೊಡಲಿಲ್ಲ ನಮ್ಮ ಮೇಲೆ ಹೇಳೋದಕ್ಕಿಂತ ಜಾಸ್ತಿ ಯಾಕೆ ಮತ್ತು ಇಷ್ಟ ಪ್ರಚಾರ ಬೇಕನ್ನು ಪ್ರಧಾನಮಂತ್ರಿ ಅವರಿಗೆ ಕೆಲಸ ಮಾಡಿದ್ರೆ ಜನ ಓಟ್ ಹಾಕ್ತಾರೆ ಬಿಡ್ರಿ ಮನೆಗಿರಲ್ಲ ಮತ್ತೆ ಮನೆಗಿದ್ದು ಓಟ್ ಕೇಳ್ಬೋದಲ್ಲ ನಾಲ್ಕು ಲಕ್ಷ ಓಟ್ನ ಕೇಳಿ ಗೆಲ್ತೀವಿ ಅಂತ ಹೇಳಿಲ್ಲ ಅವರು ಯಾರು ಹೇಳಿದ್ದು ಪ್ರಹ್ಲಾದ್ ಜೋಶಿ ಸಾಹೇಬ್ರು ಕೆಲಸ ಮಾಡಿ ಹಂಗಾಗಿ ಮೋದಿ ಸಾಹೇಬರೆಲ್ಲ ಮನೆ ಮನೆಗೆ ಕೆಲಸ ಮಾಡಿಬಿಟ್ಟಿದ್ರೆ ಮತ್ತೆ ಮನೆಗೆ ಕುತ್ಕೊಂಡು ಓಟ್ ಕೇಳಬೇಕು ಇಷ್ಟ್ಯಾ ಪಬ್ಲಿಸಿಟಿ ಮಾಡ್ಕೊಂತಿರ್ಬೇಕು ದಿನ ಬೆಳಿಗ್ಗೆ ಇದ್ರೆ ಹತ್ತು ಹತ್ತು ನಿಮಿಷಕ್ಕೆ ಒಂದೊಂದು ಆ್ಯಡ್ಗಳು ಯಾವುದು ಟಿ ವಿನಾಗ ನೋಡಿದ್ರೆ ಅವ್ರದೇ ಹೇ ಹುಡು ಯಾವುದು ಪೇಪರಾಗ ನೋಡಿದ್ರೆ ಅವ್ರದ್ದೇ ಆಡು ಅದ್ರಲ್ಲಿ ಮತ್ತೆ ಇರ್ತಕ್ಕಂಥ ಹಾಡುಗಳು ಸುಳ್ಳು ಅಂಕಿಂಶಗಳು ಹೇಳ್ತಕ್ಕಂಥದ್ದು ಎಷ್ಟು ಡಿಸೈನ್ ನಡೆಸ್ತಾರೆ ಹೇಳಿರಿ ಮತ್ತು ಅಷ್ಟಿದ್ರೆ ಬಿಡ್ರಿ ಮತ್ತೆ ಕೆಲಸ ಮಾಡಿದ್ರೆ ಜನ ಓಟ್ ಹಾಕ್ತಾರೆ ಮತ್ತು ಕೇಳಬಾರ್ದಲ್ಲ ಓಟ್ ಬಂದು ಇಷ್ಟಾಗಿ ಕೇಳ್ಬೇಕು ಮತ್ತು ಅಲ್ರಿ ಅದು 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 ಇಂಪಾರ್ಟೆಂಟ್ ಈಗ ಕಳೆದ ಹತ್ತು ವರ್ಷ ಏನು ಹೇಳ್ರಿ ಲೋಕಸಭಾ ಚುನಾವಣೆ ಆದಮೇಲೆ ಏನಾಗುತ್ತೆ ಅದೆಲ್ಲ ಬೇಡ ಹತ್ತು ವರ್ಷ ಏನು ಮಾಡಿರಿ ಹೇಳ್ರಿ ನಾವೇನು ಬೇಸಿಕ್ ರೇಟನ್ನು ಕೇಳ್ತಾ ಇದ್ದೀವಿ ಮೂಲಭೂತ ಸೌಕರ್ಯಗಳು ಈ ದೇಶದ ಜನಕ್ಕೆ ಏನು ಮಾಡಿದಿರಿ ಎಷ್ಟು ಮನೆಗಳು ಕಟ್ಟ ಆ ಮನೆಗಳು ಸುಳ್ಳು ಹೇಳ್ತಾರೆ ನಿರ್ಮಲಾ ಸೀತಾರಾಮನ್ ಅವರು ಪಾರ್ಲಿಮೆಂಟ್ನಲ್ಲಿ ಮೂರು ಕೋಟಿ ಅಂತ ಹೇಳ್ತಾರೆ ತಕ್ಷಣ ಎರಡನೇ ದಿವಸ ಪ್ರಧಾನಮಂತ್ರಿಯವ್ರು ನಾಲ್ಕು ಕೋಟಿ ಅಂತ ಹೇಳ್ತಾರೆ ಒಂದೇ ದಿನಕ್ಕೆ ಒಂದೇ ದಿನಕ್ಕೆ ಸೊ ಈ ಥರ ಸುಳ್ಳು ಹೇಳಿ 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 ಜನಕ್ಕೆ ಈಗ ಬರಲ್ಲ ನೀವು ಹಳ್ಳಿಗಳಿಗೆ ಬರಲ್ಲ ಪ್ರಧಾನಮಂತ್ರಿ ಮನೆಗಳು ಎಷ್ಟು ಬಂದಾವ ನೋಡಿ ಬರೋಲ್ಲ ಈಗ ನೀವು ಇಲ್ಲದಿರ್ತಾನೆ ಜೋಶಿ ಜೋಶಿಯವ್ರಿಗೆ ಕೇಳ್ರಿ ಬಂದು ತೋರಿಸ್ರಿ ಪ್ರಧಾನಮಂತ್ರಿ ಅವ್ರ ಮನೆಗಳು ಏನಲ್ಲಿ ಬಂದಾವ ಯಾ ಹಳ್ಳಿಗಳಿಗೆ ಬಂದ ತೋರಿಸ್ಬೇಕಲ್ಲ ಯಾಕೆ ತೋರಿಸ್ಬಾರ್ದು ಬಂದು ತೋರಿಸ್ಬೇಕಲ್ವಾ ಯಾಕೆ ತೋರಿಸ್ಬಾರ್ದು ಮತ್ತೆ ರೇ ರೀ ಟೂ ಜಿ ಸ್ಕ್ಯಾಮ್ ತ್ರೀ ಜಿ ಸ್ಕ್ಯಾಮ್ ಮಾಡೋಕೆ ಅವ್ರಿಗೆ ಏನಂದ್ರಿ ಅವ್ರಿಗೆ ಏನು ನೈತಿಕತೆ ಏನು ರೀ ಅಂದ್ರಿ ಈ ದೇಶದಲ್ಲಿ ಏನು ಈ ಪಿ ಎಂ ರಿಲೀಫ್ ಫಂಡ್ ತೊಗೊಂಡಿದಾರೆ ದುಡ್ಡು ಆ ದುಡ್ಡಿನ ಮಾಹಿತಿ ಕೊಡೋ ಕೇಳಿ ಎಲೆಕ್ಟ್ರಾಲ್ ಬಾಂಡ್ ಬಗ್ಗೆ ಮಾತನಾಡಿ ಕೇಳಿರಿ ಕೋಲ್ ಸ್ಕ್ಯಾಮ್ ಬಗ್ಗೆ ಮಾತನಾಡಿ ಕೇಳಿರಿ ಅದಾನಿ ಪೋರ್ಟ್ನಲ್ಲಿ ಒಂದೇ ದಿನದಲ್ಲಿ ಸುಮಾರು ಮೂವತ್ತೆರಡು ಸಾವಿರ ಕೋಟಿ ದೇಶದ ಡ್ರಗ್ಸ್ ಸಿಕ್ಕಿದೆ ಪ್ರಹ್ಲಾದ್ ಜೋಶಿ ಸಾಹೇಬ್ರಿ ಮಾತಾಡಿ ಕೇಳಿದ್ರು ಬಗ್ಗೆ ಸುಮ್ಮನೆ ರಾಹುಲ್ ಗಾಂಧಿ ಬಗ್ಗೆ ಮಾತನಾಡಿದೆ ಸೋನಿಯಾ ಗಾಂಧಿ ಬಗ್ಗೆ ಮಾತನಾಡಿದೆ ಹತ್ತು ವರ್ಷದಲ್ಲಿ ನಾವು ಅಧಿಕಾರದಲ್ಲಿ ಇಲ್ಲ ಎಲ್ಲ ಎನ್ಕ್ವೈರಿ ಮಾಡ್ಬೋದಾಗಿತ್ತಲ್ಲ ಎನ್ಕ್ವೈರಿ ಮಾಡೋಕ್ಕೇನಾಗಿತ್ತವರು ಕೈಲಿ ಇಪ್ಪತ್ತೈದು ಜನಕ್ಕೆ ಇಡಿ ಇರ್ತಕ್ಕಂಥವ್ರಿಗೆ ಸಿ ಬಿ ಐ ಇರ್ತಕ್ಕಂಥವ್ರಿಗೆ ಪಾರ್ಟಿನ ಕರ್ಕೊಂಡಿದ್ದಾರೆ ಇಪ್ಪತ್ತ್ ಮೂರು ಜನ ಕರ್ಕೊಂಡಿದ್ದಾರೆ ಸುಮ್ಮನೆ ಯಾಕೆ ಮಾತನಾಡ್ತಾರೆ ಸಾಕು ಹೇಳ್ರಿ ನೋಡ್ರಿ ರಾಹುಲ್ ಗಾಂಧಿ ವಿರುದ್ಧ ಸೋನಿಯಾ ಗಾಂಧಿ ವಿರುದ್ಧ ಮಾತನಾಡೋ ಜೋಶಿ ಸಾಹೇಬ್ರು ನಿಂದಸ ಕೇಳ್ರಿ ಇದ್ರೆ ಹತ್ತು ವರ್ಷದಲ್ಲಿ ಏನು ಮಾಡ್ರಿ ಅಂತ ಹೇಳಿ ಕೇಳ್ರಿ ಸಾಕಿ ಸುಳ್ಳು ಹೇಳಕ್ಕೆ ನಿಂದ್ರಸೆ ಕೇಳ್ರಿ ಅವ್ರಿಗೆ ಯಾರು ಮಾಡಿದಾರೆ ಏನು ಅನೇಕ ಏನ ಏನು ಮಾಡಿದಾರಂತೆ ಏನು ಅನೇಕ ಆಗುತ್ತೆ ಅಂದ್ರೆ ಅಲ್ರಿ ಸಿ ಬಿ ಐ ಡಿ ಎಲ್ಲ ದಿನಾ ಬೆಳಗ್ಗೆ ಅದೇ ಕೆಲಸ ಮಾಡ್ತಾವಲ್ರಿ ಈ ದೇಶದಾಗ ಏನು ಕೆಲಸ ಮಾಡ್ಯಾರ ಸಿ ಬಿ ಐ ಫ್ರಮಾ ಫರಾ ಇಡಿ ಬಿಟ್ಟರೆ ಇನ್ನೇನು ಕೆಲಸ ಮಾಡಿರಿ ಹತ್ತು ವರ್ಷದಾಗ ಇಪ್ಪತ್ತೈದು ವರ್ಷದ ಮನೆ ಇಪ್ಪತ್ತೈದು ವರ್ಷ ಇಪ್ಪತ್ತೈದು ಪೊಲಿಟಿಷಿಯನ್ಸ್ ಮೇಲೆ ರೈಟ್ ಬಿಡಿತಾರೆ ಮನೆಗಳು ಆದರೆ ಇಪ್ಪತ್ತ್ ಮೂರು ಜನ ಬಿಜೆಪಿಗೆ ಇದ್ದಾರೆ ಅಂದ್ರೆ ಅರ್ಥ ಏನು ಇದ್ರ ಬಗ್ಗೆ ಚರ್ಚೆ ಮಾಡಿ ಕೇಳಿರಿ ಸುಮ್ಮನೆ ಸಾಕು ಕೇಳ್ರಿ ಸುಳ್ಳು ಹೇಳೋದು ಪ್ರಹ್ಲಾದ್ ಜೋಶಿ ಪಿ ಅವ್ರದ್ದು ಇದೊಂದು ಭೈಪಾಟ್ ಆಗ್ಬಿಟ್ಟಿದೆ ಸುಳ್ಳನ್ನು ಹತ್ತು ಸಲ ಹೇಳಿ ಜನಕ್ಕೆ ನಿಜ ಮಾಡ್ತಕ್ಕಂಥದ್ದು ಬಿಟ್ಟರೆ ಇನ್ನೇನಿಲ್ಲ ಕೋವಿಡ್ ವಿಷಯದಲ್ಲಿ ಎಲ್ಲ ಮಾತಾಡ್ತಿದ್ದೆ ಕೋವಿಡ್ ಸಂದರ್ಭದಲ್ಲಿ ಜನ ಸತ್ತಿದ್ದಾರೆ ಗೊತ್ತಿದೆ ನಿಮಗೆ ದೇಶದಲ್ಲಿ ನಲವತ್ತೈದು ಲಕ್ಷ ಜನ ಜೀವ ಕಳ್ಕೊಂಡಿದ್ದಾರೆ ಯಾರಿಗೋಗಿದೆ ಪರಿಹಾರ ಪರಿಹಾರ ಯಾರಿಗೇನು ಹೋಗಿದ್ದೀವಿ ದೇಶದಲ್ಲಿ ಸುಮ್ಮನೆ ಮಾತಾಡೋದು ನಾನು ಬೇರೆ ದೇಶಕ್ಕೆ ಹೋಗ್ಬಿಟ್ಟಿದ್ದೆ ಅಲ್ಲಿ ಕೇಳಿದೆ ಅಂತೆ ಕೋವಿಡ್ನ ನೀವು ಹೆಂಗೆ ನಿರ್ವಹಣೆ ಮಾಡಿದ್ರಿ ಅದು ಇದು ಹೊಸದಾಗಿದೆ ಇದು ನರೇಂದ್ರ ಮೋದಿಯವ್ರ ಭಾರತ ಅಂತೆ ನರೇಂದ್ರ ನರೇಂದ್ರ ಮೋದಿ ಅವ್ರ ಭಾರತದಲ್ಲಿ ನಲವತ್ತೈದು ಲಕ್ಷ ತೀರ್ಕೊಂಡು ಹೋದ್ರು ಗ್ಯಾಸ್ ಇರಲಿಲ್ಲ ವೆಂಟಿಲೇಟರ್ ಇರಲಿಲ್ಲ ಡ್ರಗ್ಸ್ ಇರಲಿಲ್ಲ ಕಾಮನ್ ಡ್ರಗ್ಸ್ ಇರಲಿಲ್ಲ ಅವ್ನು ಡ್ರಗ್ ಮಾಡ್ದು ಪುಣ್ಯಾತ್ಮ ಇವ್ರು ದುಡ್ಡು ಕೊಟ್ಟಿದ್ದಾನೆ ಯಾರು ವ್ಯಾಕ್ಸಿನ್ ಕೊಟ್ಟಿದ್ದಾನ ಯಾರು ವ್ಯಾಕ್ಸಿನ್ ಕೊಟ್ಟದವನು ಪುನಾವಲ್ಲ ಇವ್ರಿಗೆ ದುಡ್ಡು ಕೊಟ್ಟು ಹೋಗಿದ್ದಾನೆ ಅವನು ಇವೆಲ್ಲ ನೂರದ ಚರ್ಚೆ ಮಾಡೋಕ್ಕೆ ಸುಮ್ಮನೆ ನೋಡಿರಿ ಚುನಾವಣೆ ಬಂದಿದೆ ಕೇಳಿ ಕೇಳ್ರಿ ಲೋಕಸಭೆ ಚುನಾವಣೆ ಹಿನ್ನೆಲೆ ಎಲ್ಲಾ ಸಮಾಜದವರ ಸಭೆ ಮಾಡ್ತಾ ಇದ್ದೇವೆ ಇವತ್ತು ಅದೇ ರೀತಿ ಲಿಂಗಾಯತ ಸಮಾಜದ ಸಭೆ ಮಾಡಿದ್ದೇವೆ ನಮ್ಮ ಪಕ್ಷದ ಎಲ್ಲಾ ಸಮಾಜ ಮುಖಂಡರನ್ನ ಕರೆಸಿ ಸಭೆ ಮಾಡುತ್ತಿದ್ದೇವೆ ಸಲಹೆಗಳನ್ನು ಪಡೆಯುತ್ತಿದ್ದೇವೆ ಸಲಹೆ ಪಡೆದು ಚುನಾವಣೆ ಎದುರಿಸಲಿದ್ದೇವೆ ಮೋದಿ ತುಂಬಾ ಕೆಲಸ ಮಾಡಿದ್ದಾರೆಂದು ಪ್ರಹ್ಲಾದ್ ಜೋಶಿ ಹೇಳ್ತಾರೆ ಕೆಲಸ ಮಾಡಿದ್ರೆ ಅವರು ಪ್ರಚಾರ ಇಷ್ಟು ಯಾಕೆ ತಗೋತಾ ಇದ್ದಾರೆ ಅಷ್ಟು ಯಾಕೆ ಟಿವಿ ಜಾಹೀರಾತು ಕೊಡ್ತಿದ್ದಾರೆ ದಿನ ಬೆಳಗ್ಗೆ ಯಾಕೆ ಟಿವಿಯಲ್ಲಿ ಪ್ರಚಾರ ತಗೋತಾರೆ ಜೋಶಿ ನಾನು ಕೇಳಿದ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿಲ್ಲ ನಮ್ಮ ಜೊತೆ ಚರ್ಚೆಗೂ ಬರುತ್ತಿಲ್ಲ ಕೆಲಸ ಮಾಡಿದ್ರೆ ಮನೆಯಲ್ಲಿ ಉಳಿದು ಓಟು ಕೇಳಬೇಕಲ್ವಾ ನಾಲ್ಕು ಲಕ್ಷ ಲೀಡ್ನಿಂದ ಗೆಲ್ಲುತ್ತೇವೆ ಅಂತಾರೆ ಎಲ್ಲ ಟಿವಿ ಪೇಪರ್ನಲ್ಲಿ ಸುಳ್ಳು ಜಾಹೀರಾತು ಕೊಡ್ತಿದ್ದಾರೆ ಸುಳ್ಳು ಅಂಕಿಅಂಶದ ಜಾಹೀರಾತು ಕೊಡ್ತಾರೆ ಮೂಲಭೂತ ಸೌಕರ್ಯ ದೇಶದ ಜನಕ್ಕೆ ಏನು ಮಾಡಿದ್ದೀರಿ ನಿರ್ಮಲಾ ಸೀತಾರಾಮನ್ ಮೂರು ಕೋಟಿ ಜನರಿಗೆ ಮನೆ ಅಂತಾರೆ ಮೋದಿ ನಾಲ್ಕು ಕೋಟಿ ಮನೆ ಕೊಟ್ಟಿದ್ದೇವೆ ಅಂತಾರೆ ಪ್ರಧಾನಮಂತ್ರಿ ಮನೆಗಳು ಎಲ್ಲೆಲ್ಲಿ ಬಂದಿವೆ ತೋರಿಸಿ ಪಿಎಂ ರಿಲೀಫ್ ಫಂಡ್ ಬಗ್ಗೆ ಮಾಹಿತಿ ಕೊಡಬೇಕು ಕೋವಿಡ್ ಸ್ಕ್ಯಾಮ್ ಬಗ್ಗೆ ಮಾತನಾಡಲಿ ಅವರು ಬೋರ್ಡ್ನಲ್ಲಿ ಮೂವತ್ತ ನಾಲ್ಕು ಸಾವಿರ ಕೋಟಿ ಈ ದೇಶದ ಡ್ರಗ್ಸ್ ಸಿಕ್ಕಿದೆ ಅದರ ಬಗ್ಗೆ ಜೋಶಿ ಮಾತನಾಡಲಿ ರಾಹುಲ್ ಸೋನಿಯಾ ಗಾಂಧಿ ಬಗ್ಗೆ ಆರೋಪ ಮಾಡ್ತಾರೆ ಹತ್ತು ವರ್ಷ ಅಧಿಕಾರದಲ್ಲಿ ನಾವು ಇರಲಿಲ್ಲ ಅವರೇ ಇದ್ರಲ್ವಾ ತನಿಖೆ ಮಾಡಿಸಬಹುದಿತ್ತಲ್ವಾ ಇಪ್ಪತ್ತ ಮೂರು ಜನ ಇಡಿ ಸಿಬಿಐ ಕೇಸ್ ಇದ್ದವರನ್ನ ಪಕ್ಷಕ್ಕೆ ತೆಗೆದುಕೊಂಡಿದ್ದಾರೆ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ವಿರುದ್ಧ ಮಾತನಾಡುವುದು ನಿಲ್ಲಿಸಿಲ್ಲ ತಾವು ಏನು ಕೆಲಸ ಮಾಡಿದ್ದೇವೆ ಅದನ್ನ ಹೇಳಿಕೊಳ್ಳಲಿ ಎಂದು ಹೇಳಿದ್ರು ಏನೋ ಬಿಜೆಪಿ ಕಾರ್ಯಕರ್ತರಿಗೆ ಕಾಂಗ್ರೆಸ್ನಿಂದ ಕಿರುಕುಳ ಆರೋಪದ ಬಗ್ಗೆ ಮಾತನಾಡಿ ಇವರು ಸಿಬಿಐ ಇಡಿಯಿಂದ ಅದೇ ಕೆಲಸ ಮಾಡಿಸುತ್ತಿಲ್ವಾ ಹತ್ತು ವರ್ಷದಿಂದ ಇಡೀ ಸಿಬಿಐ ಅದನ್ನೇ ಅಲ್ವಾ ಮಾಡಿತು ಸುಳ್ಳು ಹೇಳುತ್ತೆ ಬಿಜೆಪಿ ಪ್ರಹ್ಲಾದ್ ಜೋಶಿಗೆ ಬಾಯ್ಪಾಠ ಆಗಿದೆ ಹತ್ತು ಸಲ ಸುಳ್ಳು ಹೇಳಿ ಅದನ್ನೇ ನಿಜ ಮಾಡಿಸುತ್ತಾರೆ ಕೋವಿಡ್ನಲ್ಲಿ ನಲವತ್ತೈದು ಲಕ್ಷ ಜನ ಜೀವ ಕಳೆದುಕೊಂಡಿದ್ದಾರೆ ನರೇಂದ್ರ ಮೋದಿಯವರ ಭಾರತದಲ್ಲಿ ನಲವತ್ತೈದು ಲಕ್ಷ ಜನ ತೀರಿಕೊಂಡರು ವ್ಯಾಕ್ಸಿನ್ ಕೊಟ್ಟ ಪೋನವಾಲ್ ಇವರಿಗೆ ದುಡ್ಡು ಕೊಟ್ಟು ಹೋಗಿದ್ದಾನೆ ಎಂದು ಹರಿಹಾಯ್ದರು